ಎಲ್ಲರಿಗೂ, ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ವಿಷಯ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ನಮ್ಮ ಜಮೀನಿಗೆ, ನಮ್ಮ ಬೆಳೆಗಳಿಗೆ ಸಾರಜನಕ ಅಂದರೆ NPKನ ಯಥೇಚ್ಛವಾಗಿ ಕೊಡ್ತೀವಿ. ಹೊರಗಡೆಯಿಂದ ದುಡ್ಡು ಕೊಟ್ಟು ತೊಗೊಂಬಂದು ನಮ್ಮ ಜಮೀನಿಗೆ ಭೂಮಿಗೆ ಹಾಕ್ತೀವಿ. ಕೆಮಿಕಲ್, ನೈಟ್ರೋಜನ್, ಪೊಟ್ಯಾಷು ಇದನ್ನೆಲ್ಲ ತೊಗೊಂಬಂದು ಹಾಕ್ತೀವಿ. ಇಲ್ಲಿ ನಾನು ನಿಮಗೊಂದು ಸಂಗತಿ ತೋರಿಸ್ಕೊಡ್ತೀನಿ. ನಮ್ಮ ತೋಟದಲ್ಲಿ ಸಾರಜನಕ ನಮ್ಮ ಗಿಡಗಳಿಗೆ ಬೇಕು, ಅದು ಅತ್ಯಂತ ಇಂಪಾರ್ಟೆಂಟ್ ವಸ್ತು. ಆದರೆ ಸಾರಜನಕ ನಮ್ಮ ಅಟ್ಮಾಸ್ಫಿಯರಲ್ಲೇ, ನಮ್ಮ ಒಂದು ಎನ್ವೈರನ್ಮೆಂಟಲ್ಲೇ ಸಾರಜನಕ ಇದೆ. ಬಟ್ ಅದು ನಮ್ಮ ಗಿಡಗಳು, ಮರಗಳು, ನಮ್ಮ ಬೆಳೆಗಳು ಅದನ್ನ ಡೈರೆಕ್ಟಾಗಿ ತೊಗೊಳೋಕ್ಕಾಗೋದಿಲ್ಲ. ಅದನ್ನು ಏನು ಮಾಡುತ್ತೆ ಅಂದರೆ ನುಗ್ಗೆ ಮರಗಳು ಅಥವಾ ಸುಬಾಬುಲ್ಲು ಈ ಥರ ಡೈಕಾಡ್ ಪ್ಲಾಂಟ್ಸ್ ಅಂದರೆ ದ್ವಿದಳ ಧಾನ್ಯದ ಗಿಡಗಳು, ಅದನ್ನು ಸಾರಜನಕನ ತೊಗೊಂಡು ಕನ್ವರ್ಟ್ ಮಾಡಿ ಏಕದಳ ಇದಕ್ಕೆ ಅದೇ ಕೊಡ್ತದೆ. ಫ್ರೀಯಾಗಿ ನಡೆಯುವಂಥ ಒಂದು ಪ್ರಕೃತಿಯಲ್ಲಿ ಇರುವಂಥ ಒಂದು ಸಿಸ್ಟಮ್ ಇದು. ನಮಗೆ ದ್ವಿದಳ ಪಕ್ಕ ಏಕದಳ ನೆಡಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಮ ತಾತಂದಿರು, ಅವರ ಮುತ್ತಾತಂದಿರು, ನಮ್ಮ ಪೂರ್ವಜರು ಮಾಡ್ತಿದ್ರು. ಆದರೆ ನಾವು ಅದನ್ನು ಬಿಟ್ವಿ. ಬಿಟ್ಟಾಗ ಏನಾಯಿತು, ನಮ್ಮ ಬೆಳೆಗಳಿಗೆ ಸಾರಜನಕ ಬೇಕಾಯಿತು. ಸಾರಜನಕ ಸಿಗದಾಗ ಬೆಳೆಗಳು ಸೊರಗ್ತಾಯಿದ್ವು. ಸೊರಗಿದಾಗ ನಮ್ಮ ಓದಿರೋರು ಏನಂತ ಹೇಳ್ತಿದ್ರು, ನಮಗೆ NPK ಹಾಕಿ ಅಂತ. NPK ಆದ ತಕ್ಷಣ ಮತ್ತೆ ಚೆನ್ನಾಗೇ ಬರೋಕ್ಕೆ ಶುರು ಆದವು. ಆದರೆ ನೇಚರಲ್ಲಿ ಸಾರಜನಕ ಇದೆ, ಅದನ್ನು ಗಿಡಗಳು ನಾವು ಹೇಗೆ ಬೆಳೆಸ್ಕೋಬೋದು, ಫ್ರೀಯಾಗಿ ಹೇಗೆ ಕೊಡ್ಬೋದು ಅನ್ನೋದನ್ನು ಇದೊಂದು ಎಕ್ಸಾಂಪಲ್ ಮೂಲಕ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನನ್ನ ಮುಂದೆ ಒಂದು ಬಾಳೆ ಸಸಿಗಳಿದೆ. ಈ ಬಾಳೆ ಸಸಿ ಸೈಜ್ ನೋಡಿ, ನನ್ನ ಕೈ ಹಾಕ್ತೀನಿ. ಇದು ಇಷ್ಟು, ಒಂದು, ಎರಡು, ಮೂರು, ಮೂರು ಸಸಿಗಳು. ಇದೇ ಥರ ಇದರ ಪಕ್ಕದಲ್ಲಿ ಒಂದು 12 ಅಡಿ ದೂರದಲ್ಲಿ ಒಂದೇ ಟೈಮಲ್ಲಿ ಹಾಕಿದಂಥ ಸಸಿಗಳು, ಅದು ಮತ್ತು ಇದು ಒಂದೇ ಟೈಮಲ್ಲಿ ಹಾಕಿದಂಥ ಸಸಿಗಳು. ಇದ್ರ ಸೈಜ್ ನೋಡಿ, ಅದಕ್ಕಿಂತ 2ರಷ್ಟು ಸೈಜು ನೋಡಿ ನೋಡಿ. ಕವಲು ಇನ್ನೊಂದೇ ಅಷ್ಟೊಂದು ಬಂದಿದೆ. ಅದೇ ರೀತಿ ಇನ್ನೊಂದು ಇದೆ, ಇನ್ನೊಂದು ಅಷ್ಟು ದೂರದಲ್ಲಿ ಹಾಕಿದ್ದೀವಿ. ಇದು ಕೂಡ ಚೆನ್ನಾಗೆ ಬರ್ತಾ ಇದೆ ಸೈಜ್ ನೋಡಿ. ಈಗ ಮೂರು ಬಾಳೆ ಸಸಿಗಳು ಮೂರು ಜಾಗದಲ್ಲಿ ಹಾಕಿದ್ವಿ. ಆದರೆ ಇದು ಮಾತ್ರ ಇಷ್ಟೇ ಹೈಟ್ ಬಂದಿರೋದು ನೋಡಿ. ಇದು ಸುಮಾರು ನೋಡಿ, ಇದು ಫಸ್ಟ್ ಬಾಳೆ ಸಸಿ, ಅದ್ರ ಹಿಂದ್ಗಡೆದು ನೋಡಿ, ಇದಕ್ಕಿಂತ ಹೈಟ್ ಹೋಗಿದೆ. ಇದಕ್ಕಿಂತ ಏನಿಲ್ಲ ಅಂದರೂ ಮೇಲೆ ಕಾಣುತ್ತಲ್ಲ ತುದಿಯಲ್ಲಿ, ಅದು ಇದಕ್ಕಿಂತ ಹೈಟ್ ಹೋಗಿರೋಂಥ ಸಸಿ. ಈ ಮೂರನ್ನು ಒಂದೇ ಟೈಮಲ್ಲಿ ನಾವು ನೆಟ್ವಿ. ಆದರೆ ಈ ಮೂರಲ್ಲಿ ಈ ಎರಡನೇದು ಮತ್ತು ಮೂರನೇದು ಯಾಕೆ ಚೆನ್ನಾಗಿ ಬಂತು, ಇದು ಯಾಕೆ ಅದರಷ್ಟು ಚೆನ್ನಾಗಿ ಬಂದಿಲ್ಲ ಅನ್ನೋದಕ್ಕೆ ಕಾರಣ ಇದೆ. ಈ ಇದರ ಪಕ್ಕ ಯಾವುದು ದ್ವಿದಳ ಧಾನ್ಯದ ಮರಗಿಡಗಳು ಇಲ್ಲ. ಆದರೆ ಈ ಬಾಳೆ ಸಸಿ ಪಕ್ಕ ಒಂದು ನುಗ್ಗೆ ನೋಡಿ, ಇದೊಂದು ನುಗ್ಗೆ, ಎರಡನೇ ನುಗ್ಗೆ, ಮತ್ತು ಈ ಕಡೆ ಮೂರನೇ ನುಗ್ಗೆ, ಮೂರು ನುಗ್ಗೆ ಸಸಿಗಳಿದೆ ಇದ್ರ ಪಕ್ಕ. ಅದೇ ರೀತಿ ಈ ಬಾಳೆ ಪಕ್ಕದನ್ನು ನುಗ್ಗೆ ಇದೆ, ಮೂರನೇದ್ರ ಪಕ್ಕ ನುಗ್ಗೆ ಇದೆ. ಆಗ ಈಗ ನೀವೇ ನೋಡ್ಬೋದು, ನುಗ್ಗೆ ಇದ್ದಂಥ ಸಸಿಗಳು, ನುಗ್ಗೆ ಪಕ್ಕದಲ್ಲಿ ಬೆಳೆದಂಥ ಬಾಳೆ ಸಸಿಗಳು ಅತ್ಯದ್ಭುತವಾಗಿ ಬಂದಿದೆ. ನುಗ್ಗೆ ದ್ವಿದಳ, ಡೈಕಾಡ್ ಅಂತ ಹೇಳ್ತಾರೆ. ಬಾಳೆ ಏಕದಳ, ಏಕದಳದ ಪಕ್ಕ ದ್ವಿದಳ, ದ್ವಿದಳದ ಪಕ್ಕ ಏಕದಳ ಇದ್ದಾಗ ಇಳುವರಿ ಅತ್ಯಂತ ಉತ್ತಮವಾದ ಇಳುವರಿ, ಇದೇ ಸಾಕ್ಷಿ. ಇದ್ರ ಪಕ್ಕ ಇಲ್ಲ, ಇದ್ರ ಪಕ್ಕ ಇದೆ, ಆದರೆ ಒಂದು 8-10 ಅಡಿ ದೂರದಲ್ಲಿದೆ. ಇದು ಚೆನ್ನಾಗಿ ಬರ್ತಿದೆ, ಬಟ್ ಇದರಷ್ಟು ಚೆನ್ನಾಗೆ ಬರ್ತಿಲ್ಲ. ಸೊ ಇದು ಫ್ರೀಯಾಗೆ ಏನು ಒಂದು ನುಗ್ಗೆಲ್ಲೂ ನಮ್ಗೆ ಇಳುವರಿ ಬರ್ತದೆ. ನುಗ್ಗೆ ಸೊಪ್ಪಲ್ಲಿ ಇಳುವರಿ ದುಡ್ಡು ಬರ್ತದೆ, ನುಗ್ಗೆಕಾಯಲ್ಲಿ ದುಡ್ಡು ಬರ್ತದೆ, ನುಗ್ಗೆ ಬೀಜನ ನಾವು ಸಸಿ ಮಾಡಿದ್ರೆ ಅದರಲ್ಲೂ ಕೂಡ ದುಡ್ಡು ಬರ್ತದೆ. ಸೊ ಇಷ್ಟೇ ಸಿಂಪಲ್. ನಾವು ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಳಕ್ಕೆ ಹೋಗ್ತೀವಿ. ದ್ವಿದಳ ಪಕ್ಕ, ಏಕದಳದ ಪಕ್ಕ ದ್ವಿದಳ ನೆಟ್ಟರೆ ಅದ್ರ ಇಳುವರಿ ಇದೆ, ಒಂದು ಅದರ ರಿಸಲ್ಟ್ ನೀವೇ ನೋಡ್ಬೋದು. ಅದ್ರ ಮಧ್ಯ ಕಿತ್ತಲೆ ಇದೆ ನೋಡಿ. ಇಲ್ಲಿ ನಮ್ಮದು
ಕಿತ್ತಲೆನೂ ಇದೆ ಇವೆರಡರ ಮಧ್ಯ. ಹಿಂದೆ ಎಲ್ಲ ನುಗ್ಗೆನೇ ಇರೋದು, ಕಿತ್ತಲೆ ಪಕ್ಕನೂ ನುಗ್ಗೆ ಇದೆ. ಕಿತ್ತಲೆನೂ ಏಕದಳ, ಕಿತ್ತಲೆ ಬೀಜನೂ ಏಕದಳ, ದ್ವಿದಳ ಅಲ್ಲ, ನುಗ್ಗೆ ದ್ವಿದಳ. ಸೊ ಕಿತ್ತಲೆ ಪಕ್ಕ ನುಗ್ಗೆ ಇರೋದ್ರಿಂದ ಈ ಕಿತ್ತಲೆ ಹಣ್ಣು ಗಿಡದಲ್ಲಿ ನಾವು ಮಡಿಕೇರಿ ಕೂರ್ಗ್ನಲ್ಲಿ ಬಿಡ್ತಾವೆ ಇಷ್ಟೊಂದು. ಇಲ್ಲಿ ನೋಡಿ, ಒಂದೇ ಗಿಡದಲ್ಲಿ ಏನಿಲ್ಲ ಅಂದರೂ 300-400 ಕಾಯಿಗಳು ಕಚ್ಚಿದೆ ಆಲ್ರೆಡಿ. ನೋಡಿ ಈ ಸೈಜ್ ಬಂದಿದೆ ಒಂದೇ ಒಂದು ಗಿಡದಲ್ಲಿ. ದಿಸ್ ಇಸ್ ದ ಪವರ್ ಆಫ್ ನುಗ್ಗೆ. ಅಂದರೆ ನುಗ್ಗೆ ಏನು ಮಾಡ್ತದೆ ಅಂದರೆ, ನೈಟ್ರೋಜನ್ನ ಏನು ನಮ್ಮ ಅಟ್ಮಾಸ್ಫಿಯರಲ್ಲಿರೋ ಪರಿಸರದಲ್ಲಿರೋ ನೈಟ್ರೋಜನ್ನ ತಗೊಂಡು ಅದು ಭೂಮಿಗೆ ಕೊಡ್ತದೆ. ಆ ನೈಟ್ರೋಜನ್ನ ಇದು ತಗೊಳ್ಳುವಂಥ ಒಂದು ಇದಕ್ಕೆ ಮಟ್ಟಕ್ಕೆ ಇದು ಮಾರ್ಪಾಡು ಮಾಡಿ ಕೊಡ್ತದೆ. ಅದರಿಂದ ನುಗ್ಗೆ ಪಕ್ಕ ಇದ್ದಂಥ ಯಾವುದೇ, ನೀವೇ ಅಬ್ಸರ್ವ್ ಮಾಡಿ, ನುಗ್ಗೆ ಪಕ್ಕ ಇದ್ದಂಥ ಏಕದಳ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತದೆ. ನುಗ್ಗೆ ಮತ್ತು ಸುಬಾಬುಲ್ ಅಂತ ಇನ್ನೊಂದು ಬರ್ತದೆ, ಅದು ಇಲ್ಲೇ ಇದೆ ನೋಡಿ. ಸುಬಾಬುಲ್ ನೋಡಿರ್ಬೋದು ನೀವು, ಇದೇ ಸುಬಾಬುಲ್. ಇದು ಹಸುಗಳಿಗೂ ಒಳ್ಳೆ ಮೇವು, ಇದು ಸಿಕ್ಕಾಪಟ್ಟೆ ಬೆಳೀತದೆ. ಇದನ್ನು ನಾವು ಕಟ್ ಮಾಡಿ, ತುಂಬ ಬೆಳೆದಾಗ ಕಟ್ ಮಾಡಿ ಇದನ್ನು ನಾವು ಮಲ್ಚಿ ಭೂಮಿಗೆ ಸೇರಿಸ್ತಾ ಬಂದರೆ ನೈಟ್ರೋಜನ್ ಕೂಡ ಭೂಮಿಗೆ ಸೇರಿಕೊಳ್ತದೆ. ಸೊ ನಾವು ಈ ರೀತಿ ನಾವು ನೀವು ನುಗ್ಗೆನ ಏಕದಳದ ಪಕ್ಕ ನೆಡ್ತಾ ಬಂದರೆ ಈ ಥರ ಇಳುವರಿ ನೋಡ್ಬೋದು. ಸೊ ಖಂಡಿತವಾಗಲೂ ಗೆಳೆಯರೇ, ಇದೆಲ್ಲ ಫ್ರೀಯಾಗಿ ನೈಸರ್ಗಿಕವಾಗಿ ಸಿಗುವಂಥದ್ದು, ಯಾವುದೇ ಕಾಸು ದುಡ್ಡು ಕೊಡೋಂಗಿಲ್ಲ. ಖಂಡಿತವಾಗೂ ಪ್ರಯತ್ನ ಮಾಡಿ ಹಾಗೂ ನೀವು ಕೂಡ ಅಬ್ಸರ್ವ್ ಮಾಡಿ. ಇನ್ನು ಯಾವುದೇ ನುಗ್ಗೆ ಪಕ್ಕ ಏಕದಳ ಇದ್ದರೆ ಅದು ತುಂಬ ಚೆನ್ನಾಗಿ ಬಂದಿರ್ತದೆ. ನೀವು ಕೂಡ ಅಬ್ಸರ್ವ್ ಮಾಡಿ, ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಮಂಡ್ಯ, ಜೈ ಇಂಡಿಯಾ.